ಎರಡ್ ಸಾವಿರ ರೂಪಾಯಿ ಯಜಮಾನಿಗೆ ಕೊಟ್ಟು ಸರ್ ಇಲ್ಲಿ ಸರ ಖರ್ಚು ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ ಸರ್, ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ದುಡ್ಡು ಕೊಟ್ಟರೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಏನು ನೀವು ಪ್ರಯತ್ನಗಳು ಮಾಡಲ್ಲ, ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರಿ ಅಲ್ಲ ಆಗ್ಲಿ, ಯಾರು ಬೇಡ ಅಂತಾರೆ, ಟ್ಯಾಕ್ಸ್ ಹೆಚ್ಚಾಗ್ಬೇಕಲ್ಲ, ಆಗುತ್ತೆ. ನೀವು ಗೋಪಾಲಕೃಷ್ಣ ನೋಡಿ, ಇಲ್ಲಿ ನೋಡಿ, ನಿನಗೆ ಗೊತ್ತಿದೆ ಸಲ, ಇಲ್ಲಿ ನೋಡಿ, ಎರಡ್ ಸಾವಿರ ರೂಪಾಯಿ ಯಜಮಾನಿಗೆ ಕೊಟ್ಟು ಸರ್ ಇಲ್ಲಿ ಸರ ಖರ್ಚು ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ ಸರ್, ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ಕಿಸ್ಕಿತ್ತು ಸರ್, ಸಹಜವಾಗಿ ಕಿತ್ಕೊಳ್ಳೋದು ಮತ್ ನಿಮ್ ಸರ್ಕಾರಕ್ಕೆ ಬರ್ತದೆ ಅದು. ಸರ್ಕಾರ ಮತ್ ವಾಪಸ್ ಇದೇನು ಹೊಸದಲ್ಲ, ಟ್ಯಾಕ್ಸ್ ಈಗ ಈ ಹೆಣ್ಣು ಮಕ್ಕಳಿಗೆ ಏನ್ ಕೊಡ್ತೀರಿ? ಈಗಾಗಲೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದೆ, ವಯಸ್ಸಾದವ್ರಿಗೆ ಸಂಧ್ಯಾ ಸುರಕ್ಷಾ ಕೊಡ್ತೀವಿ, ಅಂಗವಿಕಲರು ಕೊಡ್ತೀವಿ, ವಿಧವೆಗಳು ಕೊಡ್ತೀವಿ, ದಿಸ್ ಇಸ್ ನಥಿಂಗ್ ನ್ಯೂ. ನಿಮ್ಮ ಲೆಕ್ಕದಲ್ಲಿ ಕರ್ನಾಟಕದ ಎಲ್ಲರೂ ಗಂಡು ಗೃಹ ಜ್ಯೋತಿ ಎರಡ್ ಸಾವಿರ ತಕೊಳ್ಳೋ ಮಾತಾಡ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.